ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಗುಂಡ್ಲೂರು ಗ್ರಾಮದ ವೀರಭದ್ರಪ್ಪ ಎನ್ನುವ ರೈತನ ರೇಷ್ಮೆ ಬೆಳೆ ಸಂಪೂರ್ಣ ನಾಶವಾಗಿದ್ದು ಬೆಳೆ ನಷ್ಟದಿಂದ ರೈತ ಕಂಗಾಲಾಗಿದ್ದಾನೆ. ಈ ವರ್ಷದಲ್ಲಿ ಶಿವಪ್ಪ ಕರಿಬಸಪ್ಪ ಹಾಗೂ ವೀರಭದ್ರಪ್ಪ ಎನ್ನುವ ರೈತರು ಸುಮಾರು 2 ಲಕ್ಷ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಿದ್ರು. ಒಂದೇ ರೇಷ್ಮೆ ಮನೆಯಲ್ಲಿ ರೇಷ್ಮೆ ಹುಳು ಸಾಕಣೆ ಮಾಡ್ತಾ ಇದ್ರು. ಶಿವಪ್ಪ ಹಾಗೂ ಕರಿಬಸಪ್ಪ ಎನ್ನುವ ರೈತರ ರೇಷ್ಮೆ ಹುಳುಗಳು ಚೆನ್ನಾಗಿ ಗೂಡು ಕಟ್ಟಿದ್ವು. ವೀರಭದ್ರಪ್ಪ ಎನ್ನುವ ರೈತರ ಹುಳುಗಳು ಗೂಡು ಕಟ್ಟದೆ ಸಾಯಲು ಪ್ರಾರಂಭಿಸಿವೆ. ಇವರು 2 ಬಾರಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿದ್ರು. 2 ಬಾರಿಯೂ ಕೂಡ ಹುಳುಗಳು ಗೂಡು ಕಟ್ಟದೆ ತುಂಬ ನಷ್ಟವನ್ನು ಅನುಭವಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ವೀರಭದ್ರಪ್ಪನವರು ಮಾತನಾಡಿದ್ದಾರೆ. ರೇಷ್ಮೆ ಹುಳು ಗೂಡು ಕಟ್ಟದೆ ಸಾಯಲು ಕಾರಣ ನನ್ನ ರೇಷ್ಮೆ ಹುಳದ ಸುತ್ತ ಧೂಳಿನ ವಾತಾವರಣವಿದ್ದು ರೇಷ್ಮೆ ಎಲೆಯ ಮೇಲೆ ಈ ಧೂಳು ಕೂತು ಈ ಧೂಳಿನಿಂದ ಕೂಡಿದ ಎಲೆಯನ್ನು ತಿಂದು ಹುಳುಗಳು ಸಾಯ್ತಾ ಇವೆ ಅಂತ ಅನುಭವಿ ರೈತರು ಹೇಳ್ತಾ ಇದ್ದಾರೆ. 2 ಬಾರಿಯೂ ಹೆಚ್ಚು ಬಂಡವಾಳ ಹೂಡಿಕೆ ಮಾಡಿ ಬಹಳಷ್ಟು ನಷ್ಟ ಅನುಭವಿಸಿ ನಾನು ಕಂಗಾಲಾಗಿದ್ದೇನೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಸೂಕ್ತ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ರೈತ ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು, ನಾವು ಗುಂಡ್ಲೂರುದಲ್ಲಿ ನಮ್ಮ ಜಮೀನು ಇದ್ದು ನಾವು ಸುಲನಹಳ್ಳಿ ವಾಸ. ನಾವು 2 ಸಲ ಮೊಟ್ಟೆ ಇಕ್ಕಿದ್ರು ಕೂಡ 2 ಸಲ ಫೇಲೋರ್ ಆಗಿದೆ. ಒಂದು ಸಲ ಏನೋ ಎಲ್ಲರೂ ಫೇಲರ್ ಆಯಿತು, ಅದು ಏನೋ ಅದು ಬಿಡು ಸಮಸ್ಯೆ ಅಂತ ಏನು ಅನ್ನಿಸ್ಲಿಲ್ಲ. ಈ ಸಲ ಬಂದು ನಮ್ಮ 3ರಲ್ಲಿ 2 ಚೆನ್ನಾಗಿ ಬಂದವೆ, ನಮ್ಮ ಫೇಲರ್ ಆಗಿವೆ. ಏ ಕಾರಣ ಅಂದರೆ ಧೂಳಿನಿಂದ ಭಾರಿ ಪ್ರಾಬ್ಲಮಿಂದ ಈ ಥರ ಆಗಿದೆ. ಒಂದೇ ಮನೆಯಲ್ಲಿ ಹುಳ ತಂದು ಸಾಕಣೆ ಮಾಡ್ತಿದ್ವಿ, ಅದರಿಂದ ನಮ್ಮ ಹುಳನ್ನು ಯಾವ ಕಾರಣಕ್ಕೆ ಸರಿಯಾಗಿ ಬಂದಿಲ್ಲ. ಧೂಳದಿಂದ ಪ್ರಾಬ್ಲಮ್ ಅಂತ ಎಲ್ಲ ಗೊತ್ತು, ಗಣಸಾಗರದಿಂದ ಮಾಹಿತಿ ಕರ್ಕೊಂಬಂದು ತೋರಿಸಿದ್ವಿ. ಅವರು ಧೂಳದಿಂದ ಹಿಂಗೆ ಪ್ರಾಬ್ಲಮ್ ಆಗೈತಪ್ಪ, ಕಟ್ಟೋಕ್ಕಾಗಲ್ಲ, ಧೂಳ ತಿಂದು ನೂಲು ಬಿಡ್ತಕ್ಕಾಗಲ್ಲ ಅಂತ ಹೇಳಿದರು. ಅದರಿಂದ ನಮ್ಮ ರೇಷ್ಮೆ ಇಲಾಖೆಯಿಂದ ನಮಗೇನೋ ಶುದ್ಧ ಪರಿಹಾರ ಕೊಡಿಸ್ಬೇಕಾಗಿದೆ ಅಂತ ನಮ್ಮಲ್ಲಿ ಮನವಿ ಮಾಡಿ ಕೇಳಿಕೊಳ್ಳುತ್ತೇನೆ.